ಹಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಚ್ಚ ಹೊಸ ವ್ಲಾಗಿಗೆ. ಇವತ್ತಿನ ವ್ಲಾಗ್ ಅಂತಂದ್ರೆ ಚೈತ್ರನ ಬರ್ತ್ಡೇ. ಇದು ಮುಖದಲ್ಲಿ ಅಲ್ಲ ಮೇಕಪ್ ಚಂದಂತಿದೆ ಆಯ್ತಾ? ಯಾವಾಗಿಂತ ಇವತ್ತು ಇದ್ರಲ್ಲಿ ಒಂದು ಸುಕ್ಕ ಮಾಡಿಕೊಡಿ ಆಯ್ತಾ? ಯಾರಿಗೆ ಆನಂದನಿಗೆ ಆನಂದ ಬಾಡಿದ್ರೆ ಅವಂದೇ ಡಿಜೆ ಸೆಟಪ್. ಚೈತ್ರನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಉಂಟಲ್ಲ ದೊಡ್ಡ ಪುಟ್ಟ ಸಣ್ಣ ಪುಟ್ಟ. ಆಮೇಲೆ ನನ್ನ ಅತ್ತೆ ಬಂದಿದ್ದಾರೆ ಅಂತೆ, ಲಕ್ಷ್ಮಿಯ ಅಮ್ಮ ಬಂದಿದ್ದಾರೆ. ಸೊ ಅವರೆಲ್ಲ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಎಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾರೆ, ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡ್ಕೊಳ್ಳಿ. ಅತ್ತೆ ಎಲ್ಲಿದ್ದಾರೆ ನೋಡಿ? ಹಾಯ್ ಅತ್ತೆ. ಹಾಯ್ ಮಾಡಿ. ಭಾರಿ ಖುಷಿಯಾಗಿದೆ ಅತ್ತೆಗೆ ನೋಡಿದ್ರೆ ಅಂತ ಹೇಳಿ. ನಾನು ಇಷ್ಟು ಗೆಸ್ಟ್ ಗಳು ಬಂದದ್ದು ಎಂತ ಮಾಡಿ ಇದು ಪಾಯಸ. ಇದು ಪಾಯಸ ಎಂತ ಇದು? ಇದಕ್ಕೆಂತ ಹಾತೆ ಪಾಯಸ. ಹಾತೆ ಪಾಯಸ ಏನೇನ್ ಪ್ರಾಬ್ಲಮ್? ನಿಲ್ಲಿಕ್ಕೆ ಕೂರ್ಲಿಕ್ಕೆ ಬಿಡುದಿಲ್ಲ ಮಾರೆ, ಮೊಬೈಲ್ಗೆ ಅಷ್ಟು ಮುತ್ತಿಕೊಳ್ತಿದ್ದಾವೆ. ಇಲ್ಲಿ ನೋಡು ಎಂತ ಮಾಡ್ತಿದ್ದಾರೆ. ನಾನು ಅಯ್ಯೋ ಆನಂದನ ಮೈ ಮೇಲೆ ನೋಡಿ, ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಆನಂದ ಆನಂದ ಆತಲ್ಲಿ ಮುಳುಗಿ ಹೋದ ನೋಡು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನನಗೆ ಆಗ್ತಿಲ್ಲ ಸ್ವಲ್ಪ ಇವನ ಮೈ ಮೇಲೆ ಸ್ವಲ್ಪ ಮೊಬೈಲ್ ಬೀಳ್ತದ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮಂಗನಾಗೆ ಮಾಡ್ಕೊಂಡು ಭಯಂಕರ ಆಗಿದೆ ಮಾರೆ ಡೆಕೋರೇಷನ್. ಲೈಟ್ ಹಾಕ್ ಲೈಟ್ ಹಾಕು ಫುಲ್ ಲೈಟ್ ಹಾಕು ಈ ಲೈಟ್ ಹಾಕು ಇದಾಕು. ಅಯ್ಯೋ ಸರ್ ಆತೆ ಬರೋಷ್ಟು ಬಂದಾಯ್ತು. ನಿಂದೊಂದು ಬಿತ್ತು ಮಾರೆ, ಒಂದು ಬಿತ್ತು ಕಚ್ತದೆ ಅದು ಸ್ವಲ್ಪ. ಇದೆಂತ ಪಂಚರ್ ಆಗಿದೆ, ಹೊಡೆದೋಯ್ತಾ? ಬಚ್ಚ ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕು. ಆನಂದ ಯಾರ ಪಂಚರ್ ಮಾಡಿದ್ರು? ಯಾರ ಪಂಚರ್ ಮಾಡಿದ್ರು? ಅಷ್ಟೊತ್ತಿಗೆ ಒಂದು ಬಿತ್ತು. ಸುಮಾರಾಗಿ ನಾವೆಲ್ಲ ರೆಡಿ ಮಾಡಿದ್ರೆ ಚೆನ್ನ ಮಾಡ್ತಿದ್ದಲ್ಲ ಪುಟ್ಟ, ಸುಮಾರಾಗಿ ಆಗಿಲ್ಲ. ಯಾವ್ದು ಯಾವ ಶಾಲೆಗೆ ಓದ್ ನೀವೆಲ್ಲ? ಉಲಾಟ ಇದ್ರೆ ನಿಮ್ಗೆ ಸ್ಪೆಲ್ಲಿಂಗ್ ಸಿಗತ್ತ? ಆನಂದ ಇದ್ದಲ್ಲ ಗ್ರಾಜುಯೇಟ್, ಆನಂದ ಅಂತ ಕೇಳ್ಬೇಕಿತ್ತು. ಅವ ಡಬಲ್ ಗ್ರಾಜುಯೇಟ್ ಅವ. ಆನಂದನಿಗೆ ಗೊತ್ತಿರೋದು ಯಾವ್ದಿಲ್ಲ ಗೊತ್ತಿಲ್ಲ. ಅಳಾನಂದ ಕನ್ನಡ 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 ಹಾಕೋ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಬೇಗ ಹಾಕೋ. ಇದ್ರಲ್ಲಿ ಒಂದು ಸುಕ್ಕ ಮಾಡಿಕೊಡಿ ಆಯ್ತಾ? ಯಾರಿಗೆ? ಆನಂದನಿಗೆ. ಏ ಅಶ್ವಥ್ ಅವನಿಗೊಂದು ಇದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಡ ಇದನ್ನೆಲ್ಲ. ಇದು ಈಗ ಚೈತ್ರಂದು ಬರ್ತಾರೆ ಲೆಕ್ಕದಲ್ಲಿ ಆನಂದನಿಗೆ ಪಾಯಸ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಏ ಗಾಡಿಲಿ ಕೀಟಿಲ್ಲ ತಗೊಂಡದನವ ಅಂತ ಸ್ವಲ್ಪ ಲೂಸ್ ಅವ. ಅವ್ನು ನಮ್ ಪೆದ್ದ ಏನಪ್ಪ ಈಗ ನಿಮ್ ಕತೆ? ನಾಯಿಗಳಿಗೆಲ್ಲ ಆಗಿದೆ ಆನಂದ. ಯಾರಿಗೆ ಒಂದು ಹೊಸ ಹೊಸ ನೋಡು, ನೀನ್ ಕುಡ್ದು ಬಂದಿ ಅಂತ ಹೇಳಿ ಜೋರ್ ಮಾಡ್ತಿದ್ದ ಆನಂದ. ಆನಂದನಿಗೆ ಜೋರ್ ಮಾಡುದು. ಆನಂದನ್ ನೋಡಿದ್ರೆ ಕಳ್ಳಂತರ ಕಾಣ್ತಿದ್ದಾನೆ. ಅದಕ್ಕೆ ಮಾಡು ಕ್ಯಾಮಿಲ, ನನ್ಗೆ ನೀನ್ ಹೇಳಿದ ಕೆಲಸ ಮಾಡ್ಕೊಂಡು ನಾಶನ ಆಗ್ಬಿಟ್ಟೆ ನಾನು. ಇವನು ನಮ್ಮೊಟ್ಟಿಗೆ ಪೇಟೆಗೆ ಬಂದ, ನಾನು 90 ಓಡಿ ಬೇಕು ಅಂತ ಯೋಚನೆ ಮಾಡಿದ್ದ. ಆದ್ರೆ ಪೇಟೆಗೆ ಎತ್ತಿ ನೋಡುವಾಗ ಇವನ ಹತ್ರ ಇದು ಸ್ವಲ್ಪ ಶಾರ್ಟೇಜ್ ಆಗಿತ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಬರ್ತಡೆಗೆ ಮೈನ್ ಎಂತ ಬೇಕಾದ ನಮ್ಗೆ ಏನಾದ್ರು ಬ್ಯಾಟಿಂಗ್ ಬೇಕಲ್ಲ, ಅದಕ್ಕೆ ನೋಡಿ ರೆಡಿ ಹಾಕೊಂತದ್ದು ಇಲ್ಲಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಅಲ್ಲ ನಾರ್ಮಲ್ ಕಬಾಬ್. ಆಮೇಲೆ ಬೇರೆ ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಮಾಡ್ತಾ ಇದ್ದಾರೆ ಎಂತ ಲೈಟ್ ಹಾಕುವಾಗಿಲ್ಲ ಮಾರೆ. ಲೈಟ್ ಹಾಕಿದ್ರೆ ಹಾತಗಲ್ಲ ರಾಶಿ. ಎಷ್ಟು ಹಾತಗಳು ಉಂಟು ಅಂತ ಹೇಳಿದ್ರೆ ಆಚೆ ಹುಳಿಗಾಗುದು. ಇಲ್ಲಿ ಸೋನ ಮೊಸರು ಅಕ್ಕಿ ರೆಡಿ ಆಗಿದೆ, ಒಂದು ಗೀ ರೈಸ್ ಮಾಡ್ಲಿಕ್ಕೆ ಉಂಟು. ಓ ದೊಡ್ಡ ಸ್ಟವ್ ಇಟ್ಟುಂಟಲ್ಲ, ಅಕ್ಕಿ ಬೇಯಲಿಕ್ಕೆ ನೀರು ಬಿಸಿಗಿಟ್ಟಿದೆ. ಚಿಕನ್ ಸಾಂಬಾರ್ ಅಂತೂ ಪ್ರೆಸ್ಸಾಗಿ ರೆಡಿ ಆಗ್ಬಿಟ್ಟೆ. ಅದನ್ನು ಮುಚ್ಚಳ ತೆಗೆಯುವಾಗಿಲ್ಲ, ಮುಚ್ಚಳ ತೆಗೆದ್ರೆ ಅದಕ್ಕೆ ಹಾತ ಬೀಳ್ತದೆ. ಅವಂದೇ ಡಿಜೆ ಸೆಟಪ್. ಓ ಇದು ಬ್ಯಾಟ್ರಿ ಇದ್ರೂ ವರ್ಕ್ ಆಗುದಾ? ಬ್ಯಾಟ್ರಿ ಎಲ್ಲ ಉಂಟು ಇದ್ರದ್ದು ಇದ್ರಲ್ಲಿ ಎಂತೆಂತ ಇನೋವೇಶನ್ಸ್ ಎಲ್ಲ ಮಾಡ್ತಾರೆ ನೋಡು. ಭಯಂಕರ ಮಾರೆ ಅಶ್ವಥ್ ಅಲ್ಲ ನಮ್ಮ ಅಶ್ವಥ್ ಭಯಂಕರ ಅಲ್ಲ ನೋಡು ಮಾರೆ ಡಿಜೆ ಸೆಟ್ ಎಲ್ಲ ಮಾಡಿ. ಯಾರು ಗುರು ಇವರು? ಮುಸುಂಟು ನೋಡು ಮುಸುಂಟು. ಗೀ ರೈಸ್ ರೆಡಿ ಆಗ್ತಾ ಉಂಟು. ಒಳ್ಳೆ ಫ್ಲೇವರ್ ಒಂದಿದೆ. ಇನ್ನು ಸ್ವಲ್ಪ ಇದರಲ್ಲಿ ಬೇಯ್ತದೆ. ಅಯ್ಯೋ ಅಯ್ಯೋ ಇಷ್ಟೊಂದು ಏಟ್ ಆಗಿದಲ್ಲವ್ವ, ಯಾರು ಏಟ್ ಮಾಡಿದ್ದು?
ಅಪ್ಪನ ತಲೆ ಹಾಕಿದ? ನೀನ್ ನೋಡ್ಕೊಳ್ಳೋದಲ್ಲ ಅವಳು ಬಿದ್ದಾಗ ಎಂತ ಮಾಡ್ತಿದ್ದೆ? ಅದೇ ನೀ ಹಾಕೊಂಡಿದ್ದು ಕಿವಿಗೆ, ಅದಕ್ಕೆ ಇದೇನ್ ಹಾಕೊಂಡಿದ್ದು? ಪೇಪರ್ ಮುದ್ದೆ ಮಾಡಿ ಹಾಕೊಂಡಿದ್ದ? ಯಬ್ಬಾ ಎಂತೆಂತ ಪ್ರತಿಭೆಗಳಿದ್ದಾರೆ, ಅವಕಾಶ ಕೊಡ್ಲಿಕ್ಕೆ ತಂದು ಭಯ ಆಗ್ತದೆ ಅಂತ ಅಲ ಪುಟ್ಟ. ಧರ್ಮಸ್ಥಳದಲ್ಲಿ ಎಲ್ಲ ಈಗೇನ ಇವಳು ಮಾತ್ರ ಈಗ ನಮ್ದು ಸ್ಪೆಷಲ್ ಇದೊಂದೇ ಮಾಸ್ಟರ್ ಪೀಸ್. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ತುಂಬಾ ವೃತ್ತದಲ್ಲಿದ್ನಂತಲ್ಲ, ಅದ್ರಲ್ಲಿ ಜಾಸ್ತಿ ವೃತ್ತದಲ್ಲಿದ್ನಂತ ಬಮ್ಮ. ಮತ್ತೆ ಇಲ್ಲಾದ್ರೆ ಇತರ ಮಾಸ್ಟರ್ ಪೀಸ್ಗಳು ಅವಕಾಶ ಕೊಡ್ಲಿಕ್ಕೆ ಸದ್ರಿಗೆ ಆಗ್ತದೆ ನೋಡಿ. ಪೇಪರ್ ಹಾಕೊಂಡು ಸ್ವಲ್ಪ ಹೊತ್ತು ಇದರಲ್ಲಿ ಅನ್ನ ಬಸೇದಾನೆ ಅಂತಾರೆ. ಓಹೋ ಹೋ ಹೋ ಚೆನ್ನಾಗಿದ್ದು. ಇದೆಂತ ಗೊತ್ತಲ್ಲ, ಇದು ರಾತ್ರಿ ಹೊತ್ತು ಬೋನಲ್ಲಿ ಹಾಕಿಡುದು. ಇಲ್ಲದ್ರೆ ಎಲ್ಲಾ ರೂಮಲ್ಲಿ ಮೂಲೆ ಮೂಲೆಯಲ್ಲಿ ಹೋಗಿ ಫುಲ್ ಸ್ವಚ್ಛ ಮಾಡಿಬಿಡ್ತವೆ. ಅವಾಗ ಸ್ವಲ್ಪ ನಾವು ಸೇಫ್ ಆಗಿರ್ತೇವೆ, ಇಲ್ಲದ್ರೆ ಇಡೀ ಮೈ ಮೇಲೆ ಹೋಗುದು ಭಯಂಕರ. ಬರ್ತಾ ಇಲ್ಲ, ಹೊಸ ಚೈನ್ ತಗೊಂಡ್ರ? ಯಾರು ತೆಗೆದು ಕೊಟ್ಟಿದ್ ಸುಟ್ಟೆ? ಚೈತ್ರ ತಂಗಿ ಎಂತ ಗಿಫ್ಟ್ ತಗೊಂಬಂದ್ರಿ ಇವಾಗ? ಮತ್ತೆ ಬರ್ತಾರೆ ಎಂತ ಗಿಫ್ಟೇ ಕೊಡ್ತಾ ಇಲ್ವ ನೀವಿಬ್ರು ಸಹ? ಹುಳ ಭಯಂಕರ ಬ್ರು ಇವತ್ತು. ಯಾವತ್ತು ಮತ್ತೆ ಬೇಕು, ಎಂತಾದ್ರು ಒಂದು ಫಂಕ್ಷನ್ ಇರ್ತದೆ, ಏನಾದ್ರು ಒಂದು ಸ್ಪೆಷಲ್ ಇರ್ತದೆ, ಅವ್ರು ಜೋರು ಹುಳಕ್ಕೆ. ಹುಳ ಅಂತಲ್ಲ ಬ್ರು, ಏನಾದ್ರು ಒಂದು ಪ್ರಾಬ್ಲಮ್ ಇರ್ತದೆ. ಒಂದು ಕರೆಂಟ್ ಹೋಗುದು, ಇಲ್ಲಾಂದ್ರೆ ನೀರು ಇಲ್ದಲೆ ಇರೋದಾಗೋದು, ಇಲ್ಲಾಂದ್ರೆ ಗ್ಯಾಸ್ ಮುಗ್ದು ಹೋಗೋದು, ಇಂಥದ್ದೆಲ್ಲ ಏನಾದ್ರೂ ಫಂಕ್ಷನ್ ಇದ್ದ ದಿನಾನೇ ಆಗೋದು ಅಲ್ಲ ಸುಟ್ಟೆ? ಹೌದಲ್ವಾ? ಹೌದ ಮಾಸ್ಟರ್ ಶೆಫ್, ಮಾಸ್ಟರ್ ಶೆಫ್. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸೋ ಎಂದಕ್ಕೆ ಮಾಡ್ತಿರೋದಲ್ಲ ರೈಸ್ ನೋಡಿ, ಮಿಕ್ಸ್ ಮಾಡಿ ಗೀ ರೈಸ್ ಮಾಡಿ, ಮತ್ತೆ ಸಾಂಬಾರ್ ಚಿಕನ್ ಸಾಂಬಾರ್ ಬೇರೆ, ಮತ್ತೆ ಕಬಾಬ್ ಎಲ್ಲ ಹಾಕಿ ನೋಡಿ. ಮತ್ತೆ ನಮ್ಮ ಮನೇಲಿ ನಾನೇ ಇಲ್ಲ ಜಾಸ್ತಿ ಅಡಿಗೆ ಮಾಡುದು. ಸುಳ್ಳೇ ಹೇಳುದು, ಅಮ್ಮ ಮಾಡಿದೆಲ್ಲ. ಮಾಸ್ಟರ್ ಶೆಫ್ ಯಾರು? ಮಾಸ್ಟರ್ ಶೆಫ್ ಯಾರು? ನಮ್ಮ ಇಲ್ಲಿ ಮಾಸ್ಟರ್ ಶೆಫ್ ತೋರಿಸು ಒಮ್ಮೆ. ಇವರೇ ಅದು ಮಾಸ್ಟರ್ ಶೆಫ್. ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು? ನಾನು ಅಸಿಸ್ಟೆಂಟ್ ಸ್ವಲ್ಪ ಅಮ್ಮ ಬಿಟ್ಟ ಮೇಲೆ ಸ್ವಲ್ಪ ಜಾಸ್ತಿ ಅಡಿಗೆ ಗೊತ್ತಿರದೆ. ಬಿರಿಯಾನಿ ಸಾವಿರ ಗಟ್ಟಲೆ ಅಡಿಗೆ ಯಾವ ಯಾವ ಎಂತೆಂತ ಫಂಕ್ಷನ್ ಎಲ್ಲ ಟೇಸ್ಟ್ ಜಾಸ್ತಿ ಆಗುದೇ ಹುಳ ಬೀಳೋದ್ರಿಂದ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗು. ಹೇಗೂ ಡೀಪ್ ಫ್ರೈ ಆಗ್ತಾ ಉಂಟಾ? ಇದ್ರ ಜೊತೆ ಒಂದ್ ಎರಡು ಹುಳ ಎಲ್ಲ ಡೀಪ್ ಫ್ರೈ ಆದ್ರೆ ಗೊತ್ತಾಗ. Stop this rubbish. ನೋಡಿ ಗೀ ರೈಸ್ ರೆಡಿ ಮಾಡಿದೆ. ಸ್ಪ್ರೈಟ್ ಅಲ್ಲ, ಸೆವೆನ್ ಅಪ್ ಬಂದಿದೆ. ಸ್ಪ್ರೈಟ್ ಇಲ್ಲ ಈ ಸರಿ, ಸೆವೆನ್ ಅಪ್. ಚಿಕನ್ ಸಾಂಬಾರ್ ಮತ್ತೆ ಬಾಯಿಲ್ಡ್ ರೈಸ್, ಇಷ್ಟು ಐಟಮ್ ರೆಡಿ ಆಗಿದೆ. ಮತ್ತೆ ಬೇರೆ ಕೆಲವು ಸ್ಪೆಷಲ್ ಐಟಮ್ ಉಂಟಿದ್ದ ತೋರಿಸ್ಲಿಕ್ಕೆ ಆಗುದಿಲ್ಲ ವಿಡಿಯೋದಲ್ಲಿ. ಆಯ್ತಾ, ಕಬಾಬ್ ಕಾಯಿಸಲಿಕ್ಕೆ ಎಣ್ಣೆ ಹಣ್ಣು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇನ್ನೊಂದು ಚಂದ ಒಂದು ಕಬಾಬ್ ಕಾಯಿಸಿ ಉಂಟು. ಕಬಾಬ್ ಕಾಯಿಸಿ ಮತ್ತೊಂದು ಕೇಕ್ ಕಟಿಂಗ್ ಮಾಡಿ ಬ್ಯಾಟಿಂಗ್ ಮಾಡುದು ಇವತ್ತು. ಬೇರೆ ಆಪ್ಷನ್ ಇಲ್ಲ ಹಾಗೆಂತ ಇಲ್ಲಿ ನೋಡಿ. ಕಬಾಬ್ ಒಂದು ರೌಂಡ್ ಬಿಟ್ಟೆ ಆಯ್ತಾ, ಒಂದು ರೌಂಡ್ ರಪ್ಪ ಆಗಿ ಕಬಾಬ್. ಕೇಕ್ ಇನ್ನೊಂದು ಕೇಕ್ ಕೊಡ್ತೇನೆ ಬ್ರೋ.
ಒಂದು ಬೈಟ್ ಇದಕ್ಕೆ ಹೇಗ್ತೀನಿ ನೋಡು ಬ್ರೇಗ್ ಉಂಡ ತಗೋಬಿಟ್ಟು ಒಂದು ಬೈಟ್ ಇದಕ್ಕೆ ಹೇಗೆ ಅದಕ್ಕಿಂತ ಟೇಸ್ಟ್ ಇಲ್ವಾ ಮಾತೆ ಯಾಪಣ ನಾ ನೀನ್ ಮತ್ತೆ ಆನಂದ ಒಂದು ಡ್ಯಾನ್ಸ್ ಮಾಡಿ ಒಂದು ಒಳ್ಳೆ ಸಾಂಗ್ ಹಾಕ ಆನಂದ ಡ್ಯಾನ್ಸ್ ಮಾಡ ಮಾಡ್ 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 ಒಳ್ಳೆ ಸಾಂಗ್ ಹಾಕ ಒಂದು ಏ ಹಳೆ ಸಾಂಗ್ ಹಾಕ ಒಂದು ಹಳೆ ಸಾಂಗ್ ಹಾಕ ಕಾಪಿ ರೈಟ್ ಬೀಳದಾಗೊಂದು ತಪ್ಪ ಬೇಗ ಡಿ ಜೆ ಅಶ್ವಥ್ ಅವರಿಂದ ಒಳ್ಳೆ ಒಂದು ಪ್ರೋಗ್ರಾಮ್ ನಡೆಸೋಣ ಡ್ಯಾನ್ಸರ್ ಯಾರು ತೋರಿಸ್ತಾರೆ ಮನೆ ಆನಂದ ಬೇಗ ಎರಡು ವಿಡಿಯೋ ವೇಸ್ಟ್ ಮಾಡಿದವ ನಂದು ಅಲ್ಲಿ ನೋಡೋದು ಸೈಡಲ್ಲಿ ಕುಳಿತಿದ್ದಾನೆ ಅಲ್ಲಿ ನೋಡು ಈಚೆ ಈಚೆ ಡ್ಯಾನ್ಸ್ ಡ್ಯಾನ್ಸ್ ಎಂತ ಡ್ಯಾನ್ಸ್ ಮಾಡ್ತಿದ್ಯಾ ಅಪ್ಪಣ್ಣ ನೀವು ಡ್ಯಾನ್ಸ್ ಮಾಡ್ತೀರಾ ಒಂದು ಡ್ಯಾನ್ಸ್ ನಮಗೋಸ್ಕರ ಒಂದು ಪರ್ಫಾರ್ಮೆನ್ಸ್ ಇಲ್ವಾ ಬೇರೆ ಸಾಂಗ ಹುಲಿ ವೇಷಕ್ಕೆ ಡ್ಯಾನ್ಸ್ ಮಾಡ್ತೀರಾ ಯಾರು ಅವ್ರಿಗೆ ಹುಲಿ ವೇಷ ಬೇಕಂತೆ ಹುಲಿ ವೇಷ ಆಗಿ ನಂದಿಗೆ ಕಾಪಿ ರೈಟ್ ಬೀಳ್ತದೆ ಟಿ ನಮ್ದು ಚಾನಲ್ ಡಮಾರ್ ಅಷ್ಟೇ ಇವನು ನಂದು ಚಾನಲ್ ನ ಡಮಾರ್ ಮಾಡುವ ಎಲ್ಲ ಸ್ಕೀಮ್ ಅಲ್ಲಿದ್ದಾರೆ ಹೊಸ ಸಾಂಗ್ಸ್ ಹಾಕ್ಬೇಕು ಅಂತ ಹೇಳಿದ್ರೆ ಇದೇ ಒಂದು ಪೆಟ್ಟಿಗೆ ಇಟ್ಕೊಂಡು ನೋಡಿ ಇಲ್ಲಿ ಯಾವ ತರದ ಪೆಟ್ಟಿಗೆ ಅಂತ ನನಗೆ ಇನ್ನೂ ಗೊತ್ತಾಗ್ತಿಲ್ಲ ಎಂತ ಇದು ಬೆಲ್ಟ್ ಓಹೋ ಹೋ 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 ಬೆಲ್ಟ್ ಅನ್ನು ಹಾಕಿದ್ದಾನೆ ಇದಕ್ಕೆ ಬ್ಯಾಟ್ರಿ ಕನೆಕ್ಷನ್ ಎಲ್ಲಿಂದ ಕೊಟ್ಟಿದ್ದಾನೆ ಗೊತ್ತಿಲ್ಲ ಚಾರ್ಜ್ ಹೇಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಮೋಸ್ಟ್ ಇದು ಚಾರ್ಜ್ ಮಾಡಲಿಕ್ಕೆ ಇಲ್ಲ ಅಂತ ಅಂದುಕೊಳ್ಳುತ್ತೇನೆ ನಾನು ಚಾರ್ಜ್ ಮಾಡ್ಲಿಕ್ಕೆ ಆಗ್ತಾನೆ ಚಾರ್ಜ್ ಮಾಡ್ಲಿಕ್ಕೆ ಇಲ್ಲ ಅಪ್ಪಣ್ಣ ಇದನ್ನು ಇದು ಬ್ಯಾಟ್ರಿ ಹಾಕ್ಲಿಕ್ಕೆ ಉಂಟು ಅದಕ್ಕೆ ಇಲ್ಲ 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 ಡೈರೆಕ್ಟ್ ಎಲ್ಲಿಯೋ ಬ್ಯಾಟ್ರಿ ಇಟ್ಟಿದ್ದಾನೆ ಇದಕ್ಕೆ ಒಂದು ಸಣ್ಣ ಬ್ಯಾಟ್ರಿ ಹಾಕಿರ್ತಾನೆ ಮೋಸ್ಟ್ಲಿ ಇದು ನಾವು ಸೊಂಟಕ್ಕೆ ಹಾಕೋ ಬೆಲ್ಟ್ ನೋಡಿ ಇಲ್ಲಿ ಅಯ್ಯೋ ಇದಕ್ಕೆ ಬೆಲ್ಟ್ ಲೇಸ್ ಎಲ್ಲ ಕಟ್ಟಿ ಎಂತದೋ ಮಾಡಿದ್ದಾನೆ ಅಶ್ವತ್ ಎಂತ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ಬ್ಲೂಟೂತ್ ಸ್ಪೀಕರ್ ರೆಡಿ ಮಾಡಿದ್ದಾನೆ ಅಲ್ಲ ಅಪ್ಪಣ್ಣ ಚಂದ ಉಂಟಲ್ಲ ಅಶ್ವತ್ ಅಣ್ಣ ಮಾಡಿದ್ದು ಪಟ್ಟಣ ಹೌದು ಹ್ಮ್ ನೆನೆಸಿದ್ದಾರೆ ರೂಮಲ್ಲಿ ಇದ್ದಾನೆ ನನ್ನ ರೂಮಲ್ಲಿ ಓ ಇದು ಸ್ಪೀಕರ್ ಬಾಕ್ಸ್ಗೆ ಸ್ಪೀಕರ್ ಕೂಡಿಸಿದ್ದಾನೆ ಇದು ಸ್ಪೀಕರ್ ಬಾಕ್ಸ್ ಆಕ್ಚುಲಿ ಮಾತ್ರ ಅಲ್ಲ ನಂದು ಮದುವೆ ಮಂಜೆ ಕುಂದಿದ್ದು ನಂಗೆ ಈಗ ನೆನಪಾಗ್ತದೆ ಅದೊಂದು ಬೈಟ್ ಹಾಕ್ತಾನೆ ಅವ್ನು ಮಂಜೆ ಅಂತ ಡ್ಯಾನ್ಸ್ ಮಾಡಿದ್ದಾನೆ ಅಂದರೆ ಭಯಂಕರ ಡ್ಯಾನ್ಸರ್ ಅಲ್ಲ ಮಂಜ ಅಲ್ಲ ಮಂಜ ಇವತ್ತು ಒಂದು ಸ್ವಲ್ಪ ನಾಚಿಕೆ ಮಾಡ್ತಿದ್ದಾನೆ ಅವ್ನು ಪಾಪ ಮೊನ್ನೆ ಮದುವೆ ಹಂಗೆ ಹೋಗಿದ್ದ ಅಲ್ಲಿ ಬ್ಯಾಗ್ ಪಟ್ಟು ಕಾಲು ಈಗ ಬ್ಯಾಕ್ ಇಟ್ಬಿಡ್ದಂತೆ ಮಂಜ ನಂದು ಮದುವೆಲಿ ಭಯಂಕರ ಡ್ಯಾನ್ಸ್ ಮಾಡಿದೆ ನಂದು ಮದುವೆ ವ್ಲಾಗ್ ಹಾಕ್ಲಿಕ್ಕೆ ಆಗಿಲ್ಲ ಸಣ್ಣ ಸಣ್ಣ ಬೈಟ್ ಈ ಥರ ಯಾವ್ದಾರು ಒಂದು ಮಾತಾಡ್ತಿರೋ ಆಗ್ತಾನೆ ಈಗ ಭಾರಿ ಚಂದ ಡ್ಯಾನ್ಸ್ ಮಾಡಿದ್ದಾನೆ ಮಂಜ ಮತ್ತೆ ಪುಟ್ಟ ಸೇರಿ ನಾವು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೇನೆ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದೇ ಥರ ಫೇಸ್ಬುಕ್ಕಿನಲ್ಲಿ ನೋಡುವವರು ಫಾಲೋ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದ್ರಿಂದಾಗಿ ತುಂಬ ಜನಕ್ಕೆ ರೀಚ್ ಆಗುತ್ತೆ ಲೈಕ್ ಮಾಡೋದ್ರಿಂದಾಗಿ ತುಂಬ ಜನಕ್ಕೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಸೊ ರೆಕಮೆಂಡ್ ಮಾಡಲಿಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ತನಕ ಬಾಯ್ ಬಾಯ್.